ಕಾರ್ಯಕ್ರಮದ ವಿವರ. ಲಗ್ಗೆರೆ ಲವಕುಶ ನಗರದಲ್ಲಿ ಶ್ರೀ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಲಗ್ಗೆರೆಯ ಹಿರಿಯ ಮುಖಂಡರುಗಳಾದ ಶ್ರೀ ಶರಣಪ್ಪ, ಪಾಲಕ್ಷ, ಶ್ರೀ ಗಿರೀಶ್, ಸಮಾಜ ಸೇವಕರಾದ ಬಿಪಿ ಮಂಜುನಾಥ್ರವರು ಹಾಗೂ ಬೆಟ್ಟದ ತಾಯಿಯ ಸಮಸ್ತ ಭಕ್ತ ಸಮೂಹ ಪಾಲ್ಗೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತು. ಚಾಮುಂಡೇಶ್ವರಿಯ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ನಮ್ಮ ಲಗ್ಗೆರೆ ಹಿರಿಯರ ಸಹಕಾರದಿಂದ, ಭಕ್ತಾದಿಗಳ ಸಹಕಾರದಿಂದ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೃಹತ್ ಅನ್ನದಾನ ಕಾರ್ಯಕ್ರಮ ಇರುತ್ತೆ. 4 ದಿನಗಳ ಸತತವಾಗಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನವೂ ಅನ್ನದಾನ ಇರುತ್ತೆ. 4ನೇ ದಿನ ಮಾಂಸಾಹಾರದ ಅನ್ನದಾನ ಇರುತ್ತೆ. ಮೊದಲಿಂದಲೂ ಇಲ್ಲಿವರೆಗೂ ಪ್ರತಿ ವರ್ಷ 10,000 to 12,000 4 ದಿನಕ್ಕೆ ಅನ್ನದಾನ ನಡೀತಾ ಇತ್ತು. ಈಗ ಸುಮಾರು ಈ ವರ್ಷ ಅದ್ದೂರಿಯಾಗಿ 20,000 ಹೆಚ್ಚು ಜನರಿಗೆ ಅನ್ನದಾನ ಮಾಡೋ ಮೂಲಕ ತಾಯಿಯ 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಎಲ್ಲರ ಸಹಕಾರದೊಂದಿಗೆ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ ಜಾತ್ರೆ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಲಗ್ಗೆರೆ ಸರೌಂಡಿಂಗಲ್ಲಿ ಯಾರೂ ಸತ ಈ ಥರ ಅನ್ನದಾನವನ್ನು ಯಾರೂ ಮಾಡ್ತಾ ಇಲ್ಲ. ಯಾಕೆಂದರೆ ಆ ರೀತಿಯಾದಂಥ ಒಂದು 4 ದಿವಸ ಅನ್ನದಾನ ಸಸ್ಯಹಾರಿ ಥರ ಮಾಡ್ತೀವಿ. ಕೊನೆಯ ಭಾನುವಾರ ದಿವಸ ಸುಮಾರು 6,000 to 7,000 ಜನ ಅನ್ನದಾನವನ್ನು ಇದು ಮಾಡ್ತಾ ಇದ್ದೀವಿ. ಅದು ಭಕ್ತಾದಿಗಳಿಗೆಲ್ಲರಿಗೂ ಪ್ರತಿಯೊಬ್ಬರು ಸತ ಬಂದು ತುಂಬ ಸಹಕಾರದಿಂದ, ಯಾವುದೇ ಒಂದು ಗಲಾಟೆ ಇದು ಇಲ್ಲದಲೇ ತುಂಬ ಸಹಕರಿಸಿ ಪ್ರತಿ ಈ ಪ್ರಸಾದವನ್ನು ತಾಯಿಯ ಇದನ್ನು ಸ್ವೀಕರಿಸಿ ಸಂತೋಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಫಂಕ್ಷನ್. ಸುಮಾರು 9 ವರ್ಷಗಳಿಂದ ಈ ತಾಯಿ ಇಲ್ಲಿ ಉದ್ಭವಿಸಿ ನೆಲೆಸಿ ತಾಯಿ ಪ್ರೇರಣೆಯಿಂದ ಪ್ರತಿ ವರ್ಷ ಆಷಾಢದ ಪೂಜೆ ವಿಜೃಂಭಣೆ ನಡೆಯುತ್ತೆ. ಅಲ್ಲದೆ ಪ್ರತಿಯೊಂದು ವರ್ಷದಲ್ಲಿ ಕೂಡ ಈ ಆಷಾಢ ಮಾಸ ವಿಶೇಷ ಪೂಜೆಯಲ್ಲಿ ತಾಯಿ ಅಭಿಷೇಕ, ಜಾತ್ರಾ ಮಹೋತ್ಸವ, ಸಾವಿರಾರು ಲಕ್ಷಾಂತರ ಜನ ಬಂದು ಇಲ್ಲಿ ಊಟ ಮಾಡ್ತಾರೆ. ದಾರಿಗಳು, ಭಕ್ತಾದಿಗಳು ಸಾಕಷ್ಟು ಸಹಕರಿಸ್ತಾ ಇದ್ದಾರೆ. ಅದರಿಂದ ಇನ್ನೂ ಅಭಿವೃದ್ಧಿಯಾಗಿ ಬೆಳೀತಾ ಇದೆ. ದಿನ ವರ್ಷಕ್ಕೆಲ್ಲ ಹೆಚ್ಚಾಗಿ ಭಕ್ತರಿಂದ ಈ ಒಂದು ಸಮುದಾಯ ಸೇರಿ ಈ ಅಮ್ಮನ ಉತ್ಸವ ಆಷಾಢ ಪೂಜೆ ವಿಶೇಷವಾಗಿ ನಡೀತಾ ಇದೆ. ಮತ್ತು ಅನ್ನದಾನ ಸುಮಾರು 1,000 ಜನಸಂಖ್ಯೆಯಲ್ಲಿ ಬಂದು ಅನ್ನ ಸಂತರ್ಪಣೆ ಆಗ್ತದೆ. ತಾಯಿಯ ಒಂದು ಕೃಪೆಯಿಂದ ಈ ಬಡಾವಣೆಯಲ್ಲಿ ಎಲ್ಲ ಒಳ್ಳೆಯದಾಗಿದೆ, ತುಂಬ ಭಕ್ತರುಗಳಿಗೂ ಒಳ್ಳೆಯದಾಗಿದೆ. ಅದರಿಂದ ಎಲ್ಲ ಸರ್ವ ಭಕ್ತರು ಕೂಡ ಸಕಾಲಕ್ಕೆ ಎಲ್ಲರೂ ಆಗಮಿಸಿ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ತಾರೆ, ಎಲ್ಲರೂ ಸಹಕಾರ ಕೊಡ್ತಾರೆ, ತನು ಮನ ಧನಗಳಿಂದ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಎಡಬಾಕಿದೆ. 9ನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಇಲ್ಲಿ ಭಕ್ತಾದಿಗಳು ತುಂಬ ಸಹಕಾರ ಮಾಡ್ತಾರೆ. ಅದರಲ್ಲೂ ಈ ತಾಯಿ ಚಾಮುಂಡೇಶ್ವರಿ ಭಕ್ತಾದಿಗಳನ್ನ ತಮ್ಮ ಕಷ್ಟಗಳು ಏನು ಬಂದು ಕಷ್ಟ ಕೇಳ್ತಾರೆ ಆ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಇಲ್ಲಿವರೆಗೂ ಈ ಇನ್ನು ಮುಂದೆ ಇನ್ನೂ ಜಾಸ್ತಿ ಇದಾಗಲಿ ಅಂತೇಳಿ ನಾವು ಆದಷ್ಟು ಶ್ರಮ ಪಡ್ತಾ ಇದ್ದೀವಿ.
ತಾಯಿ ವಿಶೇಷತೆ ಏನು ಪೂಜೆ ಮಾಡ್ತಾ ಇರೋ ವಿಶೇಷ ಏನಂದ್ರೆ ಏನು ಬೇಡಿಕೆ ಇಟ್ಟು ಭಕ್ತರು ಬರ್ತಾರೆ ಅದನ್ನ ಆ ದೇವಿ ಅನುಗ್ರಹಿಸಿ ಆ ಸಂಕಷ್ಟಗಳೆಲ್ಲ ಪಾರ್ ಮಾಡಿ ಅವ್ರು ಬಂದಂತ ಸಂಕಷ್ಟಗಳೆಲ್ಲ ದೂರ ಮಾಡಿ ತಾಯಿ ಅವ್ರು ಏನು ಬೇಡಿರ್ತಾರೋ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕೊಟ್ಟು ಕಾಪಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಿಂದ ಬಂದು ಆ ತಾಯಿ ಸೇವೆಯನ್ನು ಮಾಡ್ತಾರೆ. ಫೆಬ್ರವರಿನಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ, ದಸರಾದಲ್ಲಿ ನವರಾತ್ರಿ ಮಾಡ್ತೀವಿ, ಪ್ರತಿ ಆಷಾಢದಲ್ಲಿ ಎರಡನೇ ವಾರದ ಜಾತ್ರೆ ಮಾಡ್ತೀವಿ. ಅದರಂತೆ ಭಕ್ತರು ಎಲ್ಲರೂ ಸಹಕರಿಸ್ತಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಭಕ್ತರು ಬೇಕು, ತಾಯಿಗೊಂದು ಜಾಗ ಮಾಡಬೇಕು, ಗುಡಿ ಆಗಬೇಕು, ಇನ್ನು ಕಾರ್ಯಕ್ರಮಗಳಿದ್ದಾವೆ, ಅದಕ್ಕೆ ಎಲ್ಲರೂ ಖುಷಿಯಿಂದ ಬಂದು ನಮಗೂ ಸಹಕರಿಸಿದರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನಾವು ಬಯಸ್ತೀವಿ. ಕೇಳ್ಕೊಂಡಾಗ ಬಂದ ದೇವರು ಹೇಳ್ದಂಗೆ 15 ದಿನದ ಒಳಗೆ ನನಗೆ